ನೋಡ ಮತ್ತೊಂದು ಸೆಲೆಬ್ರಿಟೀಸ್ಗಳ ಮಧ್ಯೆ ಪರವಿರೋಧ ಚರ್ಚೆ ಆಗ್ತೈತಿ ಈ ವಿಚಾರದ ಬಗ್ಗೆ ರೈತರದಲ್ಲಿ ಆದರೆ ಪ್ರೊಪಗಂಡ್ ಅಂದ ಮೇಲೆ ಒಂದಷ್ಟು ಅವ್ರಿಗೆ ಒಂದು ಆರ್ಗನೈಸೇಷನ್ ಮಾಡ್ಕೊಂಡು ಟ್ವೀಟ್ ಮಾಡೋದು ಆ ಥರ ಎಲ್ಲ ಚರ್ಚೆಗಳಾಗ್ತಾ ಇದೆ ಆಲ್ ಓವರ್ ಇಂಡಿಯಾದಲ್ಲಿ ಪ್ರೊಪಗಂಡ್ ಅಂದ ಮೇಲೆ ವರ್ಕ್ ಮಾಡ್ತಾ ಇದ್ರೆ ಯಾರು ಹಾಕೊಂಡು ಟ್ವೀಟ್ನ ಶೇರ್ ಇಲ್ಲ ನಾವು ಮಾತಾಡಿ ಏನಾಗುತ್ತೆ ಮೇಡಮ್ ನಮ್ಮ ಇಂಡಸ್ಟ್ರೀಸ್ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೊಳ್ಳೋಕಾಗ್ತಿಲ್ಲ ಇನ್ನು ಬೇರೆ ಪ್ರಾಬ್ಲಮ್ ತಗೊಂಡು ನಾವೇನು ಮಾಡೋಕ್ಕಾಗ್ತಿಲ್ಲ ತುಂಬ ಕಷ್ಟ ಆಗುತ್ತೆ ಯಾಕಂದ್ರೆ ಸಪೋರ್ಟ್ ಇದ್ದೇ ಇದ್ರೆ ಯಾರು ಸಪೋರ್ಟ್ ಮಾಡಲ್ಲ ಮನುಷ್ಯ ಪರಸ್ಪರ ಮನುಷ್ಯನಿಗೆ ಸಪೋರ್ಟ್ ಮಾಡಲೇಬೇಕಾಗ್ತಮ್ಮ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅದು ಇಂಡಿವಿಜುವಲ್ ಆಗಿ ಮಾತಾಡಿದ್ರೇ ಅದು ಸಪೋರ್ಟ್ ಅಂತ ಹೇಳಿಬಿಟ್ರೆ ಅದು ಮೀಡಿಯಾಗೆ ಒಂದು ಶೋ ಆಫ್ ತರ ಆಗುತ್ತೆ ಮೀಡಿಯಾಗೆ ಶೋ ಆಫ್ ಮಾಡೋದು ಬೇಡಮ್ಮ ಪ್ರಾಬ್ಲಮ್ ಅರ್ಥ ಮಾಡ್ಕೊಂಡು ನಾವು ನೋಡ್ತೀವಿ ಡೈಲಿ ಪಾಪ ಅನಿಸುತ್ತೆ ಪಾಪ ಅವರು ಕಷ್ಟಪಡೋದು ರೋಡ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಅದೆಲ್ಲ ನೋಡಿದ್ರೆ ಪಾಪ ಅನಿಸುತ್ತೆ ಬಟ್ ಅನಿವಾರ್ಯವಾಗಿ ನಾವು ನಮ್ಮ ಕೈಯಲ್ಲಿ ಏನಾದರೂ ಇದ್ದರೆ ಖಂಡಿತ ಇವತ್ತೇ ಸೈನ್ ಮಾಡ್ಕೊಬಿಡ್ತಾರೆ ಶಿವಣ್ಣ ಚಲೋ ನಾನು ಇಡೀ ಇದೆ ಬರ್ಕೊಬಿಡ್ತೀನಿ ಅಡಿಯಪ್ಪ ಮಾಡ್ಕೊಬಿಡ್ತೀನಿ ಬಟ್ ನಮ್ಮ ಕೈಯಲ್ಲಿ ನಿಲ್ವಲ್ಲ ಐ ಥಿಂಕ್ ಅದಕ್ಕೆ ಈಸಿ ಈಸಿ ಎಲ್ಲರೂ ಇನ್ನೊಬ್ಬರ ಬಗ್ಗೆ ಜೂಸ್ ತುಂಬ ಈಸಿ ನನಗೂ ಈಸಿನೇ ಇನ್ನೊಬ್ಬರ ಬಗ್ಗೆ ಹೇಳೋದು ಬಟ್ ಅವ್ರಿಗೇನು ಪ್ರಾಬ್ಲಮ್ ಇದೆ ಅಂತ ಯಾರಿಗೂ ಗೊತ್ತಮ್ಮ ಸೊ ಮನುಷ್ಯ ಪ್ರತಿಯೊಬ್ಬ ಮನುಷ್ಯನೂ ಮನುಷ್ಯ ಅರ್ಥ ಮಾಡ್ಕೋಬೇಕು ಅಷ್ಟೇ ನಾವು ಇವರಿಂದ ಆಗುತ್ತೆ ಅವರಿಂದ ಆಗುತ್ತೆ ನನ್ನಿಂದ ಆಗುತ್ತೆ ನಮ್ಮಿಂದ ಆಗುತ್ತೆ ನಮ್ಮ ಇಂಡಸ್ಟ್ರಿಯಿಂದ ಆಗುತ್ತೆ ಇಲ್ಲ ಇಡೀ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಿಂದ ಇದು ಸಾಲ್ವ್ ಆಗುತ್ತೆ ನಮಗೆ ಎಲ್ಲರೂ ಬಂದು ರೋಡಿಗೆ ನಿಂತ್ಕೊಳ್ಳೋಕ್ಕೇನು ಅಭ್ಯಂತರ ಇಲ್ಲ ಬಟ್ ನ್ಯಾಚುರಲಿ ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು ತುಂಬ ಈಸಿ ಟ್ವಿಟ್ಟರ್ ಬರ್ತಿಲ್ಲ ಮಾತಾಡ್ತಿಲ್ಲ ಕಮೆಂಟ್ ಮಾಡ್ತೀವಿ ಕಮೆಂಟ್ ಮಾಡಿ ಈಗ ಏನು ಏನಂತ ಕಮೆಂಟ್ ಮಾಡಲಿ ಇವತ್ತು ನಾನು ಕ್ವಶನ್ ಕೇಳ್ತಾ ಇದ್ದರೆ ನಿಮಗೆ ನಾ ಏನು ಗೊತ್ತಿದೆ ಅದನ್ನು ಆನ್ಸರ್ ಮಾಡೋಕ್ಕಾಗದು ನಾನು ಇಲ್ಲ ಅದ್ರ ಮೇಲೆ ಡೀಟೇಲಾಗಿ ಏನು ಕೇಳೋಕ್ಕಾಗಲ್ಲ ಅಲ್ವಾ